ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಇವತ್ತು ಕಾಲಭೈರೇಶ್ವರ ಜಯಂತಿ, ಸೊ ವಾರ ಮಾಡಿದ್ದೀನಿ. ವಾರ ಎಲ್ಲ ಮುಗಿಸಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ನೋಡಿದ್ರಲ್ಲ ಎಲ್ಲರೂ, ಕಾಲಭೈರೇಶ್ವರ ಜಯಂತಿ ಇವತ್ತು ವಾರ ಮಾಡಿದೆ, ಮಾಡಾಯ್ತು. ನಿನ್ನೆ ಆ್ಯಕ್ಚುಲಿ ವಾರ ಮಾಡಿದ್ದೆ, ಮತ್ತೆ ಇವತ್ತು ಮಾಡಿದೆ ಪೂಜೆನ. ನಾಳೆ ಸಂಡೇ, ಮತ್ತೆ ನಾಳೆ ಕೂಡ ಮಾಡಬೇಕು. ಕಾಲಭೈರೇಶ್ವರಂದು ವಾರ ಇರುತ್ತೆ ನಾಳೆ. ಇವತ್ತೇನಂತಂದ್ರೆ, ನಿನ್ನೆ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿದು ಸಾರಿ ಡೆಲಿವರಿದು ಸ್ಟೋರಿ ಹೇಳಿದ್ದೆ. ಸೊ ಇವತ್ತು ಸೆಕೆಂಡ್ ಡೆಲಿವರಿ ಸ್ಟೋರಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಹೊರಗಡೆ ಹೋಗ್ಬೇಕಿತ್ತು, ಒಂದು ಹೆಡ್ ಬಾತ್ ಮಾಡಬೇಕಿತ್ತು. ಟೈಮ್ ಜಾಸ್ತಿ ಇರಲಿಲ್ಲ, ಆಯಿಲ್ ಅಪ್ಲೈ ಮಾಡ್ಕೊಂಡ್ರೆ ಒಂದು 2-3 ಅವರ್ಸ್ ಅವ್ರು ಬಿಡಬೇಕು. ಬಟ್ ನನಗೆ ಡ್ಯಾಂಡ್ರಫ್ ತುಂಬ ಆಗಿತ್ತು, ತುಂಬ ದಿವಸ ಆಗಿತ್ತು. ಕೂದಲಿಗೆ ನಾನು ಏನು ಸಪ್ರೇಟಾಗಿ ಏನು ಪ್ಯಾಕ್ ಇಕ್ ಮಾಡ್ಕೊಂಡಿರಲಿಲ್ಲ. ಇವತ್ತೇನು ಮಾಡೋಣ ಅಂತೇಳಿ, ಟೈಮ್ 1 ಅವರ್ ಅಷ್ಟೇ ಇತ್ತು, ಅಷ್ಟರೊಳಗಡೆ ಏನಾದರೂ ಪ್ಯಾಕ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮೊಸರು ಮತ್ತು ಆಲೋವೆರಾನ ಪೇಸ್ಟ್ ಮಾಡಿಬಿಟ್ಟು ನಾನು ಕೂದಲಿಗೆ ಅಪ್ಲೈ ಮಾಡಿದ್ದೆ. ನಾನು ಅದನ್ನು ಹೇಗೆ ಮಾಡಿದ್ದೆ, ಅದನ್ನು ಹೇಗಿರುತ್ತೆ, ಏನೇನು ಅದ್ರದ್ದು ಬೆನಿಫಿಟ್ಸ್ ಎಲ್ಲ, ಅದನ್ನು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ ಒಂದು ವೀಡಿಯೋದಲ್ಲಿ. ಸೊ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಿಜವಾಗ್ಲೂ ಅದು ಅಪ್ಲೈ ಮಾಡಿದ್ರೆ ಕೂದಲು ತುಂಬ ಸಾಫ್ಟ್ ಅನಿಸುತ್ತೆ, ಹಾಗೆ ಶೈನಿಂಗ್ ಕೂಡ ಇರುತ್ತೆ, ಮ್ಯಾನೇಜಬಲ್ ಇರುತ್ತೆ ಹೇರ್ಸು. ಯಾರದೆಲ್ಲ ರಫ್ ಹೇರ್ಸ್ ಇದೆ ಅವರು ಯೂಸ್ ಮಾಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ ಕೂದಲು ಅಂತ ಹೇಳ್ತಾ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಒಂದ್ಸರಿ ನೋಡಿ. ಫಸ್ಟ್ ನಮಗೆ ಏನಂದ್ರೆ, ನಮ್ಮ ಲೈಫಲ್ಲಿ ನಡೆಯೋದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಒಂಥರ ಎಲ್ಲದನ್ನು ಸಡನ್ ಆಗುತ್ತೆ. ಕೆಲವೊಂದು ವಿಷಯದಲ್ಲಂತೂ ತುಂಬಾನೇ ಆ ಥರ ಅನಿಸುತ್ತೆ ನನಗಂತೂ. ನನ್ನ ಲೈಫಲ್ಲಿ ಕೆಲವೊಂದು ನಾನು ಅನ್ಕೊಂಡಿದ್ದು ತುಂಬ ರೇರ್, ಐ ಮೀನ್ಸ್ ಹೀಗೆ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಯಾವುದು ಕೂಡ ಕೆಲವೊಂದ್ಸರಿ ಆಗೋದಿಲ್ಲ. ಆ ಥರನೇ ಅಟ್ಲೀಸ್ಟ್ ನಾವು ಅನ್ಕೊಂಡಿದ್ದಲ್ಲ, ಡಾಕ್ಟರ್ ಡೇಟ್ ಕೊಟ್ಟಿದ್ದಕ್ಕೂ ನನಗೆ ಡೆಲಿವರಿ ಎರಡಕ್ಕೂ ಆಗಿಲ್ಲ, ಎರಡು ಕೂಡ ಮುಂಚೆನೇ ಆಯಿತು. ನನಗೆ ನಂದು ಪ್ರೆಗ್ನೆನ್ಸಿ ಎರಡು ಕೂಡ ಡೆಲಿವರಿ ಟೈಮಲ್ಲಿ ಹಾಗೆ ಆಯಿತು. ಬಟ್ ಸೆಕೆಂಡ್ ಒನ್ ಹಾಗಲ್ಲ, ಸೆಕೆಂಡ್ ಒನ್ ಒಂಥರ ಬೇರೆ ಥರ. ಅದರಲ್ಲಿ ಏನಂತ ಅಂದರೆ, ನನಗೆ ಇಷ್ಟ ಇರಲಿಲ್ಲ ಬೇಗ ಹೋಗೋದಕ್ಕೆ, ಆ ಟೈಮ್ ಆಗಾಯಿತು. ಅದು ಏನಾಯಿತು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಪ್ರೆಗ್ನೆನ್ಸಿ ನನಗೆ ಮೇ 20th ನನಗೆ ಡೇಟ್ ಕೊಟ್ಟಿದ್ದು, 2021 ಮೇ 20th ಡೇಟ್ ಕೊಟ್ಟಿದ್ದು ಅಥವಾ 19th ಅಂತ ಹೇಳಿದರು. ನನಗೆ ಏನಂತಂದರೆ 8-9 months ಅಲ್ಲಷ್ಟಿವಾಗ ನನಗೆ ಮೂಮೆಂಟ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿತ್ತು. ಮೀನ್ಸ್ ಮಗುದು ಮೂಮೆಂಟ್ಸು ಅಷ್ಟು ಗೊತ್ತಾಗ್ತಿರಲಿಲ್ಲ. ಬೆಳಗ್ಗೆ ಎಲ್ಲ ತುಂಬ ಒಂದ್ಸರಿನೇ 2 ಸರಿ ಮೂಮೆಂಟ್ ಮಾಡಿದ್ರೆ, ಮತ್ತು ನೈಟ್ ಮಾತ್ರ ಸ್ವಲ್ಪ ಮೂಮೆಂಟ್ ಆಗೋದು, ತುಂಬ ಸ್ಲೋ ಆಗಿದೆ ಅಂತ ಹೇಳಿದಾಗ ಡಾಕ್ಟ್ರು ನೋಡೋಣ, ಅಟ್ಲೀಸ್ಟ್ ಇಷ್ಟು ವೀಕ್ಸ್ ಅಂತನಾದ್ರು ಕಂಪ್ಲೀಟ್ ಆಗಬೇಕು, ಅಲ್ಲಿವರೆಗಾದ್ರು ಕಂಪ್ಲೀಟ್ ಆದಮೇಲೆ ನಾನು ನೋಡೋಣ, ಇಲ್ಲಾಂದ್ರೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಅಂತೇಳಿ ನಾವು ಒಪ್ಕೊಂಡ್ವಿ, ಸರಿ ಅಂತೇಳಿ. ಕೊರೋನಾ ಟೆಸ್ಟ್ ಕಂಪಲ್ಸರಿ ಇತ್ತು. ಸೊ ಮೇ 1st ಆ 2nd ಅಷ್ಟು ನೆನಪಿಲ್ಲ ನನಗೆ ಕರೆಕ್ಟಾಗಿ, ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಅಂದರು. ತುಂಬ ಹತ್ತಿರನೇ ಒಟ್ಟು, ಒಂದು ಮೇ 3-4 ಇಷ್ಟರೊಳಗಡೆನೆ ಒಟ್ಟು ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಅಂದರು. ಅಲ್ಲೇ ಹತ್ತಿರದಲ್ಲಿರೋ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವ್ರು ಬರೆದುಕೊಟ್ರು, ಇಲ್ಲಿ ಹೋಗಿ ಚೆಕಪ್ ಮಾಡ್ತಾರೆ ಅಂತ ಹೇಳಿದ್ರು. ಓಕೆ ಅಂತೇಳಿ ಅಲ್ಲೋಗಿ ಚೆಕಪ್ಪಿಗೆ ಕೊಟ್ಟರೆ, ಅಲ್ಲಿ ಹೆಂಗೆ ಅಂತ ಅಂದರೆ ದುಡ್ಡಿಗೋಸ್ಕರನೇ ಹಾಸ್ಪಿಟಲ್ಸ್ ಮಾಡಿರ್ತಾರೆ ಕೆಲವೊಂದು ಕಡೆ. ಅಲ್ಲಿ ಏನಂದ್ರೆ, ಈ 24 ಅವರ್ಸ್ ಒಳಗಡೆ ಆದರೆ ನಿಮಗೆ ಕಡಿಮೆ ಆಗುತ್ತೆ ಚಾರ್ಜಸ್ಸು. ನಿಮಗೆ ವಿತಿನ್ 6 ಅವರ್ಸ್ ಆರ್ 5 ಅವರ್ಸ್ ಒಳಗಡೆ ನಿಮಗೆ ಬೇಕು, ನೀವು ಟೆಸ್ಟ್ ಮಾಡಿಸಿ ಅಷ್ಟರೊಳಗಡೆ ಬೇಗ ಬೇಕು ಅಂದರೆ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ ದುಡ್ಡು ಅಂತ. ಒಟ್ಟು 2,000-2,500 ಈ ಥರ ಆ ಥರ ಆಗುತ್ತೆ ಅಂತ ಅಂದರು. ಸೊ ನಮಗೆ ನಮಗೆ ಡಾಕ್ಟರ್ ಹೇಳಿದ್ರು ನೆಕ್ಸ್ಟ್ ಡೇಗೆ ಬರೋಕೆ ಹೇಳಿದ್ದು, ಇನ್ನೂ 24 ಅವರ್ಸ್ ಟೈಮ್ ಇದೆ ನಮಗೆ, ಓಕೆ ಪರವಾಗಿಲ್ಲ ನಾಳೆನೆ ಕೊಡಿ ಅಂತ ಅಂದ್ವಿ. ಓಕೆ ಅಂತೇಳಿ ಕೊಟ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಡೇ ರಿಪೋರ್ಟ್ ತೋರೋಕೆ ಅಂದರೆ ನಮ್ಮನೆಯವ್ರು ಹೋಗಿದ್ರು, ನನಗೆ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ನನಗೆ ಆ್ಯಕ್ಚುಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಕೊರೋನಾದ್ದು, ಏನಂದರೆ ಏನು ಸಿಂಪ್ಟಮ್ಸ್ ಇಲ್ಲ ನನಗೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿಸಿ ಎಲ್ಲ ಆಗಿತ್ತು, ಪಾಸಿಟಿವ್ ರಿಪೋರ್ಟ್ ಕೂಡ ಬಂತು. ಅಲ್ಲಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ವಿ, ಅವರು ಪಾಸಿಟಿವ್ ಬಂದರೆ ನಮಗೆ ಜಸ್ಟ್ ಫೋನ್ ಮಾಡಬೇಕು, ನೀವು ಅದಕ್ಕೂ ರಿಪೋರ್ಟ್ ಇದ್ದು ನಮಗೆ ಫೋನಲ್ಲೇ ಫಸ್ಟ್ ಹೇಳಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ, ಪಾಸಿಟಿವ್ ಬಂದಿದೆ ಅಂತ ಅಂದಿದ್ದಕ್ಕೆ ಡಾಕ್ಟರ್ ಏನಂತ ಅಂದರು ಅಂದರೆ, ನೀವು ಎಲ್ಲೂ ಬರೋಕೆ ಹೋಗ್ಬೇಡಿ, ಡೈರೆಕ್ಟ್ ಮನೆಗೆ ಹೋಗ್ಬಿಡ್ರಿ, ಎಲ್ಲೂ ಹೊರಗಡೆ ಹೋಗಬೇಡಿ, ನಾನು ಆಮೇಲೆ ನಿಮಗೆ ಫೋನ್ ಮಾಡಿಬಿಟ್ಟು ಮತ್ತೆ ವಿಚಾರಿಸ್ಕೊಳ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮನೆಗೆ ಹೋದ್ವಿ. ಫಸ್ಟು ಮನೆಗೆ ಹೋಗಿ ಸ್ವಲ್ಪ ಆದ್ಮೇಲೆ ಡಾಕ್ಟರ್ ಮತ್ತೆ ಫೋನ್ ಮಾಡಿದ್ರು, ಎಲ್ಲೂ ಹೊರಗೆ ಹೋಗಬೇಡಿ, ಬಿಸಿನೀರು ಕುಡೀರಿ, ಈ ಥರ ಎಲ್ಲ ಹೇಳಿದ್ರು. ಅವರೇನಂದ್ರು ಅಂದರೆ, ನಮ್ಮ ಹಾಸ್ಪಿಟ್ಲಲ್ಲಿ ನಾನು ತೋರಿಸಿದ ಹಾಸ್ಪಿಟಲ್ ಇತ್ತಲ್ಲ, ಅಲ್ಲಿ ನಾವು ಡೆಲಿವರಿ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಕೊರೋನಾ ಆಗಿರೋದ್ರಿಂದ, ಬೇರೆ ಹಾಸ್ಪಿಟ್ಲಲ್ಲಿ ನಿಮಗೆ ಹೇಳ್ತೀವಿ, ನೀವು ಅಲ್ಲಿನ ಪ್ಯಾಕೇಜೆಲ್ಲ ನೀವೇ ಫೋನ್ ಮಾಡಿ ವಿಚಾರಿಸ್ಕೊಳ್ಬೇಕು ಅಂತ ಅಂದರು. ಓಕೆ ಆಯಿತು ಅಂತೇಳಿ ನಾವು ಅಲ್ಲಿಗೆ ಫೋನ್ ಮಾಡಿಬಿಟ್ಟು ಪ್ಯಾಕೇಜ್ ವಿಚಾರಿಸ್ಕೊಂಡ್ವಿ. ಅವ್ರೇನು ಹೇಳ್ತಾರೆ ಅಂದರೆ, ನಾರ್ಮಲ್ಲಾಗಿ ಬೇರೆ ಟೈಮಲ್ಲೆಲ್ಲ ಕಡಿಮೆ ಆಗೋದು, ಒಂದು 80,000-70,000 ನಾವು ಸ್ಪೆಷಲ್ ವಾರ್ಡ್ ತೊಗೊಂಡ್ರೆ 70,000-80,000 ಅಂತ ಇತ್ತು, ನಾವು ಅದಕ್ಕೋಸ್ಕರ ಫಿಕ್ಸ್ ಆಗಿದ್ವಿ. ಅವ್ರೇನಂದ್ರು ಬೇರೆ ಹಾಸ್ಪಿಟಲ್ ಅಂದ್ರೆ ಸರಿ ಅಂತ ಆಯಿತು ಅಂತ ಅಲ್ಲಿ ಕಾಲ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ, ನಮಗೆ 1,20,000 ಆಗುತ್ತೆ, ಅದು ಅಂದಾಜ್ ಮೇಲೆ ಹೇಳ್ತಿರೋದು, ಇನ್ನೂ ಜಾಸ್ತಿ ಕೂಡ ಆಗ್ಬೋದು, 1.5 ತನಕನೂ ಹೋಗ್ಬೋದು ಮೆಡಿಸಿನ್ಸ್ ಎಲ್ಲ ಹೊರಗಡೆದೆಲ್ಲ ಸೇರಿ. ಆಯಿತು ಇಷ್ಟ ಆಯಿತು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಇಟ್ವಿ, ಅದು ಮಾತಾಡಿಬಿಟ್ಟು ನೋಡ್ಬಿಟ್ಟು ಮನೇಲೆಲ್ಲ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತ. ಸರಿ ಅಂತ ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ, ನಾವು ಬೆಳಗ್ಗೆ ಬಂದು ನಮಗೆ ಆಪರೇಷನ್ ಮಾಡಿದ್ರೆ ನಾನು ಮತ್ತೆ ನಿಮಗೆ ಸಿಗಲ್ಲ, ನಮಗೆ ಏನೇ ಪ್ರಾಬ್ಲಮ್ ಆಗಿರ್ಬೋದು ಏನೇ ಇರ್ಬೋದು ಅವ್ರು ಬಂದು ನಮ್ಮನ್ನು ಮತ್ತೆ ನೋಡೋದಿಲ್ಲ. ಸೊ ಇದು ಡಾಕ್ಟರ್ ಕಂಡೀಷನ್. ನಮಗೇನು ಬೇಜಾರಾಯಿತು ಅಂತ ಅಂದರೆ, ಆ ಟೈಮಲ್ಲಿ ಕೊರೋನಾ ಅನ್ನೋ ಟೈಮಲ್ಲಿ ಎಲ್ಲರಿಗೂ ಡಾಕ್ಟರ್ಸೇ ದೇವರು ಅಂತ ಹೇಳೋ ಟೈಮಲ್ಲಿ
ಕೆಲವೊಬ್ರು ಇಂಥವ್ರು ಇರ್ತಾರ ಅನ್ನೋಷ್ಟು ತುಂಬಾ ಬೇಜಾರಾಗ್ಬಿಡ್ತು. ದುಡ್ಡಿಗೋಸ್ಕರ ಈ ತರ ಎಲ್ಲ ಮಾಡ್ತಾರ ಅಂತ ಅನ್ಸೋಷ್ಟು ಬೇಜಾರಾಯ್ತು. ಆಕ್ಚುಲಿ ನನಗೆ ಏನು ಸಿಂಪ್ಟಮ್ಸ್ ಇರಲಿಲ್ಲ, ನನಗೆ ಪ್ರೈವೇಟ್ ಹಾಸ್ಪಿಟಲ್ ಟೆಸ್ಟ್ ಮಾಡೋದಕ್ಕೂ ಇಷ್ಟ ಇರಲಿಲ್ಲ. ತುಂಬಾ ಜನ ನನಗಾಗಲೇ ಹೇಳಿದ್ರು ಪ್ರೈವೇಟ್ ಹಾಸ್ಪಿಟಲ್ ನಿಮ್ಗೆ ಸುಮ್ ಸುಮ್ನೆ ಪಾಸಿಟಿವ್ ಕೊಡ್ತಾರವೆಲ್ಲ ಹೇಳಿದ್ರು, ನಂಬಲಿಲ್ಲ ನಾವು. ಸುಮ್ಮನೆ ಹೋಗಿ ಮಾಡಿಸ್ಬಿಟ್ವಿ, ಅದು ಟೈಮ್ ಅರ್ಜೆಂಟ್ ಬೇರೆ ಇತ್ತು ಅನ್ನೋಕ್ಕೋಸ್ಕರ ಹೋಗಿ ಮಾಡಿಸಿದ್ವಿ. ಆಮೇಲೆ ಹಿಂಗೆ ಡಾಕ್ಟರ್ ಎಲ್ಲ ಹಿಂಗೆ ಮಾತಾಡಿದ್ರು, ಆ ಥರ ಮಾಡ್ತೀವಿ, ಬೆಳಗ್ಗೆ ಬಂದು ನಾನು ಆಪರೇಷನ್ ಮಾಡಿದ್ರೆ ಮತ್ತೆ ನಿಮಗೆ ಸಿಗೋದೇ ಇಲ್ಲ ಅಂತ ಅಂದ್ಬಿಟ್ರು ಅವರು. ತುಂಬ ಬೇಜಾರಾಯಿತು ಹಾಸ್ಪಿಟಲ್ ಮೇಲೆ ಡಾಕ್ಟರ್ ಮೇಲೆ. ಫಸ್ಟ್ ಟೈಮು ಇದೇ ಥರ ಆಯಿತು, ನಮಗೆ ಸೆಕೆಂಡ್ ಟೈಮು ಒಂಥರ ಬೇಜಾರಾಯಿತು. ಫೋರ್ತ್ ಅನ್ಸುತ್ತೆ ನಾವು ಏನು ಮಾಡಿದ್ವಿ, ಬೇರೆ ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ಏನಂತ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೆಸರು ಟೆಸ್ಟ್ ಮಾಡಿಸ್ತೀವಿ ಅಂತೇಳಿ ಮತ್ತೆ ಹೋಗಿ ಟೆಸ್ಟ್ ಮಾಡಿಸಿದ್ವಿ ನಾವು. 24 hours ಕಾದ್ವಿ, ಸರಿ ನೋಡೋಣ ಅಂದ್ಬಿಟ್ಟು. ಆ ಹಾಸ್ಪಿಟಲ್ ಹೆಂಗೆ ಅಂತ ಅಂದರೆ ರಿಪೋರ್ಟ್ ಬಂದಿರಲಿಲ್ಲ ನನಗಿನ್ನ. ರ್ಯಾಟ್ ಟೆಸ್ಟ್ ಮಾತ್ರ ನಂದು ಬಂದಿತ್ತು, ಅದರಲ್ಲಿ ನೆಗೆಟಿವ್ ಬಂದಿತ್ತು. ಅವ್ರೇನು ಮಾಡಿಬಿಟ್ರು, ಆದ್ರೂ ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲಲ್ಲ, ಕೊರೋನಾ ಪೇಷಂಟ್ಸ್ಗೆಲ್ಲ ಆಪರೇಷನ್ ಮಾಡ್ತಾರಲ್ಲ ಆ ಥಿಯೇಟರಲ್ಲಿ ಹೋಗಿ ಸಿ ಸೆಕ್ಷನ್ ಮಾಡೋಣ ಅಂತ ಕರ್ಕೊಂಡು ಹೊರಟಿದ್ರು ನನ್ನ. ಅಷ್ಟೊತ್ತಿಗೆ ಇನ್ನೇನು ನಾವು ಆಪರೇಷನ್ ಥಿಯೇಟರ್ ಎಂಟರ್ ಆಗಬೇಕು, ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು, ನೆಗೆಟಿವ್ ಬಂದಿದೆ ಅಂತ ಹೇಳಿದ್ರು. ಸೊ ನೆಗೆಟಿವ್ ಬಂದಿದೆ ಅಂತೇಳಿ ನನಗೂ ಒಂಥರ ಎಷ್ಟು ಸಮಾಧಾನ ಆಯಿತು ಅಂದರೆ, ಅದು ಏನು ತೊಂದರೆ ಆಗಿಲ್ಲದೆ ಇದ್ರೂ ಒಂಥರ ಅದು ಫೀಲ್ ಇತ್ತಲ್ಲ, ಕೊರೋನಾ 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 ಅದು ಹೇಳಿದ್ದು ಡಾಕ್ಟರ್ ಆ ಥರ ಹೇಳಿದ್ದು. ಡಾಕ್ಟರ್ದು ನನಗೆ ಅವಾಗ ಇಷ್ಟು ಡಾಕ್ಟರ್ಸು ಇಷ್ಟು ಮೋಸ ಮಾಡ್ತಾರ, ಹಾಸ್ಪಿಟಲ್ ಇಷ್ಟು ಮೋಸ ಮಾಡ್ತಾ ಇರುತ್ತಾ ಅಂತ ನನಗೆ ಅವತ್ತು ಗೊತ್ತಾಯಿತು. ತುಂಬಾ ತುಂಬ ಫೀಲ್ ಆಯಿತು, ತುಂಬ ಹತ್ಬಿಟ್ಟಿದ್ದೆ. ನಾನು ಅವಾಗ ಈ ಥರ ಮಗು ವಿಷಯಕ್ಕಾಗಿ ಬೇರೆದಕ್ಕೆ ಅಳು ಬರಲಿಲ್ಲ ನನಗೆ. ಆ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲ ಮಾಡಿದ್ ನೋಡಿ, ಹೊರಗಡೆ ಪ್ರಪಂಚ ಇಷ್ಟು ಕೆಟ್ಟದಾಗೋಗಿದೆಯಾ ಅಂದರೆ, ಏನು ಬರೀ ದುಡ್ಡಿನ ಮೇಲೆ ಎಲ್ಲ ನಿಂತಿದೆಯಲ್ಲ ಅನ್ನೋಷ್ಟು ಫುಲ್ಲು ಫೀಲ್ ಆಗೋಯ್ತು. ಸೊ ಆಮೇಲೆ ಆಪರೇಷನ್ ಬೇರೆ ಕಡೆ ನಾರ್ಮಲ್ ಆಗಿ ಎಲ್ಲರಿಗೂ ಮಾಡ್ತಾರಲ್ಲ, ಅಲ್ಲೇ ಹೋಗ್ಬಿಟ್ಟು ನನಗೆ ಸಿಸೇರಿಯನ್ ಆಯಿತು. ಸಿಸೇರಿಯನ್ ಆದಾಗಲೂ ಅಷ್ಟೇ, ನಾನು ಫುಲ್ಲು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಡ್ತು. ಅಲ್ಲಿ ಅವರು ಹೇಳ್ತಾ ಇದ್ದೀನಿ, ಡಾಕ್ಟರ್ ನನಗೆ ಉಸಿರು ತೊಗೊಳಕ್ಕೆ ಬರ್ತದೆ, ತುಂಬ ಸುಸ್ತಾಗಿದೆ ಅಂದರೆ ಬೆವತ್ತು ಬಿಟ್ಟು ನಾನು ಫುಲ್ಲು ಕೈ ಕಾಲೆಲ್ಲ ಸರ್ ತಣ್ಣ ಆಗಿಬಿಟ್ಟಿತ್ತು. ಸರಿ ಅಂತೇಳಿ ಆಪರೇಷನ್ ಮಾಡಿದರು. ಅವರು ಮೊದಲನೇದು ಯಾವ ಮಗು ಅಂತ ಕೇಳಿದ್ರು, ಗಂಡು ಮಗು ಅಂತ ಅಂದೆ. ನನಗೆ ಕಿವಿಯಲ್ಲಿ ಹೆಣ್ಮಗು ಅಂತಲೇ ಕೇಳಿಸ್ಬೇಕು ಅನ್ನೋಷ್ಟು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅಲ್ಲೂ ನಾನು ಅಷ್ಟು ಸುಸ್ತಲ್ಲೂ ಮಗುನ ಹೀಗೆ ಎತ್ಕೊಂಡ್ರು, ಎತ್ಕೊಂಡ್ಬಿಟ್ಟು ಮೇಲೆ ಗಂಡು ಮಗು ಅಂತ ಹೇಳಿದ್ರು. ಒಂದಕ್ಕೆ ಸರಿಗೆ ತುಂಬ ಬೇಜಾರಾಯಿತು ಅಂದರೆ, ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಹೆಣ್ಮಗು ಅನ್ನೋದಕ್ಕೋಸ್ಕರ ತುಂಬ ಬೇಜಾರಾಯಿತು. ಆಯಿತು ಅಂತೇಳಿ ಅಷ್ಟೊತ್ತಿಗೆ ಅವ್ರು ತೋರಿಸ್ಲಿಲ್ಲ, ಕರ್ಕೊಂಡು ಹಾಗೆ ಹೊರಗಡೆ ಹೋಗ್ಬಿಟ್ರು ಅಷ್ಟೊತ್ತಿಗೆ. ಆಗಲೇ ಅಲ್ಲೇ ಹೊರಗಡೆ ಸಪ್ರೇಟಾಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಆಯಿತು ಅಂತ ನಾನು ವೇಟ್ ಮಾಡಿದೆ ಸ್ವಲ್ಪ ಹೊತ್ತು, ಹೊರಗಡೆ ಬಂದೆ. ನನಗೆ ತುಂಬ ಫೀಲ್ ಆಗಿಬಿಟ್ಟಿತ್ತು ನನಗೆ. ಆ್ಯಕ್ಚುಲಿ ಹಾಸ್ಪಿಟಲ್ದು ಒಂದು ಕಡೆ ಆದರೆ, ಈ ಕಡೆ ಮಗು ಹೆಣ್ಮಗು ಆಗಿಲ್ಲ ಅಂತ ಒಂದು ಕಡೆ ತುಂಬಾ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಈವನ್ ಕಣ್ಣಲ್ಲೆಲ್ಲ ನೀರು ಕೂಡ ಬಂದುಬಿಡ್ತು ನನಗೆ. ಸರಿ ಆಯಿತು ಅಂತೇಳಿ ಆಪರೇಷನ್ ಎಲ್ಲ ಆದಮೇಲೆ ಹೊರಗಡೆ ಕರ್ಕೊಂಡು ಬಂದರು. ಹೊರಗಡೆ ಕರ್ಕೊಂಡು ಬಂದಮೇಲೆ ನನ್ನ ಹಸ್ಬೆಂಡ್ ನನಗೆ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ದೀನಿ. ಎಲ್ಲರಿಗೂ ಹುಡುಗಿ ಬೇಕಾಗಿತ್ತು ಆ್ಯಕ್ಚುಲಿ, ಎಲ್ಲರಿಗೂ ಹೆಣ್ಮಗು ಬೇಕು ಅನ್ನೋ ಒಂದು ಕಡೆ ತುಂಬ ಆಸೆ ಇಟ್ಕೊಂಡಿದ್ರು. ಇಡೀ ಫ್ಯಾಮಿಲಿ ಪೂರ್ತಿ ಹೆಣ್ಮಗು ಆಗುತ್ತೇನೋ ಅಂತ ಒಂದ್ಕಡೆ ಹೋಪ್ ಇಟ್ಕೊಂಡಿದ್ರು, ಅದಾಗಲಿಲ್ಲ. ಎಲ್ಲರಿಗೂ ತುಂಬ ಬೇಜಾರಾಗ್ಬಿಡ್ತು. ಸರಿ ಆಯ್ತು ಅಂತ ಹೊರಗಡೆ ಹೋಗ್ತೀನಿ, ನನ್ನ ಹಸ್ಬೆಂಡ್ ರಿಯಾಕ್ಷನ್ ನಾನು ನೋಡ್ಬೇಕು ಅನ್ಕೊಂಡಿದ್ದೆ. ಬಟ್ ಅವ್ರಿಗಂದ್ರೆ ತುಂಬಾ ಖುಷಿಯಾಗಿದ್ರು. ಅವ್ರು ಹೇಳ್ತಾ ಇದ್ರು ಈ ಸರಿ ಅವ್ರು ಹೇಳಿದ್ ಕರೆಕ್ಟ್ ಆಗಿತ್ತು, ನಾನು ಹುಡುಗಿ ಆಗುತ್ತೆ ಅಂತ ಒಂದ್ಸರಿ ಹಂಗೂ ಅಂದೆ ಅವ್ರಿಗೆ ತುಂಬಾ ಹೇಳ್ತಾ ಇದ್ದೆ. ಒಂದು 6 months ನಂಗೆ ನನಗೆ ಐಡಿಯಾ ಇರಲಿಲ್ಲ ಅಷ್ಟು, ಅವಾಗ ನಾನು ಹುಡುಗಿ ಆಗಲಿ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಬಟ್ 6 months ಮೇಲೆ ಇದು ಕೂಡ ಗಂಡು ಮಗು ಆಗುತ್ತೆ ಅಂತ ಒಂದು ಎಲ್ಲೋ ಒಂದು ಕಡೆ ಅನಿಸ್ಬಿಟ್ಟಿತ್ತು. ಬಟ್ ಆ 5th ತನಕ ನಾನು ಹೇಳ್ತಿದ್ದೆ ನನ್ನ ಮನೆಯವ್ರಿಗೆ ಹುಡುಗಿ ಆಗ್ಬೋದು ಅಂತ. ಅವ್ರು ಅದಕ್ಕೆ ಅಣಗಿಸ್ತಾ ಇದ್ರು, ನಾನು ಹೇಳಿಲ್ವೋ ಹುಡುಗ ಆಗುತ್ತೆ ಈ ಸರಿನೂ ಅಂತ ಹೇಳ್ತಾ ಇದ್ರು. ಹೊರಗಡೆ ಬರ್ತಿದ್ದಾಗೆ ಮಗು ಮುಖ ನೋಡ್ದ ಅಂದ್ರು, ಇಲ್ಲ ಅವ್ರು ಹೊರಗಡೆ ಕರ್ಕೊಂಡ್ಬಂದ್ರು ಅಷ್ಟೊತ್ತಿಗೆ ಅಂದೆ. ನೋಡು ಸೇಮ್ ನನ್ನ ದೊಡ್ಡ ಮಗ ಹೇಗಿದ್ನು ಸೇಮ್ ಹಾಗೆ ಇದ್ದಾನೆ ಇವನು. ಫೋಟೋಸ್ ಹಾಕ್ತೀನಿ ನಾನು ಇಲ್ಲಿ, ತುಂಬ ಕ್ಯೂಟ್ ಆಗಿ ಇದ್ದ ಇವನು ಕೂಡ. ಸರಿ ಅಂತೇಳಿ ನಮ್ಮನೆಯವರು ಕರ್ಕೊಬಂದು ಮಾತಾಡ್ಸಿ ನನ್ನ ಹತ್ರ ಅವನಿಗೆ ಪಾಪನ ಬಿಟ್ಟು ಅವನನ್ನ ತೋರಿಸಿದ್ರು. ಸ್ವಲ್ಪ ಹೊತ್ತು ಎಲ್ಲ ಫೋನ್ ಮಾಡಿಬಿಟ್ಟು ನನಗೆ ಎಲ್ಲರೂ ಹೇಳೋರೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತು ಆಲ್ಮೋಸ್ಟ್ ನನಗೆ ಹುಡುಗಿ ಬೇಕು ಅಂತ. ನಾನು ತುಂಬ ಆಸೆ ಪಡ್ತಿದ್ದೀನಿ ಅಂತ ಇಡೀ ಫ್ಯಾಮಿಲಿಗೆ, ಅಂದರೆ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ಗೊತ್ತಿತ್ತು. ನಾನು ಎಲ್ಲ ಹುಡುಗಿದ್ದು ಯಾರ್ಯಾರಿಗೆ ಹೆಣ್ಮಗೋಗಿದೆ ಅವ್ರದ್ದು ರಿಪೋರ್ಟ್ ಎಲ್ಲ ಚೆಕ್ ಮಾಡ್ತಿದ್ದೆ, ಸ್ಕ್ಯಾನಿಂಗ್ ರಿಪೋರ್ಟ್ ನಂದು ಅವ್ರದ್ದು ಇಟ್ಕೊಂಡು ಟ್ಯಾಲಿ ಮಾಡ್ತಾ ಇದ್ದೆ. ಈ ಥರ ಎಲ್ಲ ಮಾಡಿದ್ನಲ್ಲ, ಅವ್ರಿಗೆಲ್ಲರಿಗೂ ಗೊತ್ತಾಗಿತ್ತು. ಎಲ್ಲರೂ ಫೋನ್ ಮಾಡಿಬಿಟ್ಟು ಪ್ಲೀಸ್ ಬೇಜಾರಾಗಬೇಡ ಹುಡುಗಿ, ದೇವ್ರು ಯಾವ್ದು ಕೊಟ್ಟರು ಅದು ಒಳ್ಳೆಯದೇ ಆಗಿ ಅವ್ರು ಹೇಳ್ದಾಗ ನನಗೆ ಇನ್ನೂ ಜಾಸ್ತಿ ದುಃಖ ಆಗ್ತಾ ಇತ್ತು. ಆದರೆ ಅವತ್ತು ಸ್ವಲ್ಪ ಹೊತ್ತು ಅಷ್ಟೇ ಅದಿದ್ದು ನನ್ನ ಮಗು ನೋಡ್ತಾ ನೋಡ್ತಾ. ಆಮೇಲೆ ಮತ್ತೆ ಎಷ್ಟು ಅವ್ರ ಜೊತೆನೆ ನಾವು ಇನ್ವಾಲ್ವ್ ಆಗಿಬಿಡ್ತೀವಿ ಅಂದರೆ, ಇಬ್ರೂದು ಕೆಲಸ ಇವಾಗ ಅವ್ರಿಬ್ರುದನ್ನೇ ನೋಡ್ಕೊಳ್ಳೋದೇ ನನಗೊಂದು ದೊಡ್ಡ ಕೆಲಸ ಆಗೋಗಿದೆ. ಅವರಿಬ್ರಿಗೆ ಏನು ಊಟ ಟೈಮ್ ಇಟ್ಟು ಟೈಮ್ ತಿಂಡಿ ಊಟ ಅದರಲ್ಲೇ ಇರ್ತೀನಿ ನಾನು. ಇಲ್ಲದೆ ಮಲಗಿರ್ತಿದ್ರು ಹಸ್ಬೆಂಡ್ ಸ್ವಲ್ಪ ಹೊತ್ತು ಇರೋರಷ್ಟೇ, ಮತ್ತು ಅವ್ರ ಕೆಲಸಕ್ಕೆ ಹೋಗ್ಬೇಕಿತ್ತು ಅವ್ರು ಹೋಗ್ಬಿಡೋರು. ನನ್ನ ದೊಡ್ಡ ಮಗನಿಗೆ ಹೇಳ್ತಿದ್ದೆ ನನಗೆ ಅತ್ತನ ಕೊಡು ಇತ್ತನ ಕೂಡ ಮಾಡ್ತಿದ್ದ. ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ. ನನ್ನ ಮಗ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡು, ಯಾವ ಹೆಣ್ಮಕ್ಳಿಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾನೆ. ಸೊ ದೇವರು ನನಗೆ ಗಂಡು ಮಕ್ಳು ಕೊಟ್ಟರು, ನನ್ನನ್ನು ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊಳ್ತಿದ್ದಾರೆ ಅನ್ನೋದೇ ನನಗೆ ಒಂದು ಕಡೆ ಖುಷಿ. ಅವರಿಬ್ಬರನ್ನ ನೋಡ್ಕೊಳ್ತಾ ನಾವು ಇಬ್ಬರು ಕೂಡ, ನಾನು ನಮ್ಮ ಮನೆಯವ್ರು ಕೂಡ ಅಷ್ಟೇ ಖುಷಿಯಾಗಿದ್ದೀವಿ. ಸೊ ಇದು ನನ್ನ ಸೆಕೆಂಡ್ ಡೆಲಿವರಿ ಸ್ಟೋರಿ. 5th day ಮನೆಗೆ ಕಳಿಸಿದ್ರು, ಮನೆಗೆ ಬಂದ್ವಿ. ಸೊ ಪಾಪಕ್ಕೆ ಸ್ವಲ್ಪ ಜಾಂಡಿಸ್ ಕೂಡ ಆಗಿತ್ತು, ಅವನಿಗೆ ಲೈಟಲ್ಲಿ ಇಟ್ಟಿದ್ರು ಒಂದು 2-3 days ಅವನಿಗೂ ಲೈಟಲ್ಲಿ ಇಟ್ಟಿದ್ರು.
ಅದೊಂದು ಸ್ವಲ್ಪ ತುಂಬ ಡಿಫಿಕಲ್ಟ್ ಟೈಮ್ ಅಂತಲೇ ಹೇಳ್ಬೋದು ಆ ಟೈಮ್ನ ಕೂಡ. ಓಕೆ, ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟೋರಿ ಆಗಿತ್ತು. ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿ ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಯಾರು ನೋಡಿಲ್ಲ ಅಂದರೆ ವೀಡಿಯೋನ ಹೋಗಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಯಾರೇ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.